ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ನಾನಿವತ್ತು ಕಡುಬು ಮಾಡಬೇಕಂತ ಈಗ ಎಲೆ ಕೊಯ್ತಾ ಇದ್ದೇನೆ. ಮಾತ್ರ ಸಣ್ಣದಿದೆ ಎಲೆ, ನೋಡಬೇಕು. ಅದು ಕೂಡಿದ ಥರ ಮಾಡಿಡ್ತೇನೆ. ಮಡಿಸ್ಲಿಕ್ಕೊಂದು ಸ್ವಲ್ಪ ಕಷ್ಟ ಅಂತ ಅಷ್ಟೆ. ಹಾಗೆ ಅಕ್ಕಿ ರುಬ್ಬುವ ಕೆಲಸಕ್ಕೆ ಹೊರಟೆ ನಾನೀಗಿನ್ನು. ಎಲೆಲ್ಲ ಅದರನ್ನೆಲ್ಲ ಉದ್ದಿ ಎಲ್ಲ ಇಟ್ಟು ಬಿಟ್ಟಿದ್ದೇನೆ, ಸುಲಭ ಆಗ್ತದಲ್ಲ. ಎಲ್ಲ ಒಟ್ಟಿಗೆ ಒಂದ್ಮೇಲೆ ಮಾಡ್ಬೋದು. ನೀರು ಕುದಿಲಿಕ್ಕೆ ಸಹ ಇಟ್ಟಿದ್ದೇನೆ, ಅಂದರೆ ಒಟ್ಟಿಗೆ ನೀರು ಕುದೀತಾ ಇರಬೇಕು ಇಡುವಾಗ. ಇಲ್ಲದಿದ್ದರೆ ಬಿಸಿ ಬೇಗ ಆದರೆ ಬೇಗ ಗಟ್ಟಿ ಆಗ್ತದೆ ನೋಡಿ. ಅದಕ್ಕೋಸ್ಕರ ಈ ಥರ ಇರಬೇಕು ಹಿಟ್ಟು. ನನಗೆ ಅಂತ ಅಷ್ಟು ಸ್ವೀಟ್ ಇಷ್ಟ ಇಲ್ಲ. ಇವರಿದ್ದರೆ ಅವರಿಗೆ ಸ್ವೀಟ್ ಇಷ್ಟ, ಇದು ಕಡುಬು ಅಂದರೆ ಇಷ್ಟ ಅವರಿಗೆ. ನನಗೂ ಮಗನಿಗೂ ಅಷ್ಟು ಇಷ್ಟ ಇಲ್ಲ. ಬೆಳಿಗ್ಗೆ ಎಲ್ಲ ಅಂತೂ ತಿನ್ನಲಿಕ್ಕೆ ಸ್ವಲ್ಪ ತಿನ್ನೋದು, ನಾವು ಅಷ್ಟು ಇಷ್ಟ ಆಗೋದಿಲ್ಲ ಸ್ವೀಟ್ ತಿನ್ನಲಿಕ್ಕೆ. ಸಂಜೆ ಆದರೆ ಒಂದು ಸ್ವಲ್ಪ ತಿನ್ಬೋದು. ಬೆಲ್ಲ ಗಟ್ಟಿ ಇತ್ತು, ನನಗೆ ಕಷ್ಟ ಆಗ್ತಾಯಿತ್ತು ಅದನ್ನು ತುರಿಲಿಕ್ಕೆ. ತುಂಬ ಗಟ್ಟಿ ಇತ್ತು. ನಾನಂದರೆ ಒಣಗಿಸಿಟ್ಟಿದ್ದೆ, ಮಳೆಗಾಲಕ್ಕೆ ಅದು ಹಾಳಾಗ್ತದೆ ಇಲ್ಲದಿದ್ದರೆ ಬಿಸಿಲಿಗೆ. ಹಾಗೆ ಒಳ್ಳೆ ಗಟ್ಟಿ ಗಟ್ಟಿ ಇತ್ತು ನೋಡಿ. ಹಿಟ್ಟನ್ನು ಹಾಕ್ತಾ ಇದ್ದೇನೆ ಈಗ. ಸಣ್ಣ ಎಲೆ, ಹಾಗೆ ಸಣ್ಣ ಮಾಡ್ತಾ ಇದ್ದೇನೆ ಅದರಲ್ಲಿ. ನೋಡಿ ತೆಳ್ಳಗೆ ಮಾಡಬೇಕು, ಇಲ್ಲದಿದ್ದರೆ ಗಟ್ಟಿ ಗಟ್ಟಿ ಆಗ್ತದೆ, ಆಮೇಲೆ ಅದು ಒಳ್ಳೆಯದಾಗುವುದಿಲ್ಲ. ಗಟ್ಟಿ ಆದರೆ ಆಮೇಲೆ ಆರಿದ ಮೇಲೆ ಗಟ್ಟಿ ಆಗ್ತದೆ. ತುಂಬ ದಪ್ಪ ದಪ್ಪ ಹಿಟ್ಟಿದ್ದರೆ ಗಟ್ಟಿ ಆಗ್ತದೆ. ಇನ್ನೀಗ ಬೆಲ್ಲ ಕಾಯಿಸುಡಿ ಹಾಕ್ತೇನೆ ಅದರ ಮೇಲೆ ನೋಡಿ. ಒಂದು ಸೈಡಿಗಾಗಿ ಹಾಗೆ ಇಡೀ ಫುಲ್ ಹಾಕುವಾಗಿಲ್ಲ, ಒಂದು ಸೈಡಿಗೆ ಹಾಕಿದರೆ ಆಯಿತು ಚಂದಕ್ಕೆ. ಮತ್ತೆ ಮಡಿಸೋದು ಅದರನ್ನು, ಅದರಲ್ಲಿ ಸ್ವಲ್ಪವೇ ಜಾಗ ಇರೋದು. ಹೇಗೆ ಮಡಿಸೋದಂತ ಆಗ್ತದೆ ನನಗೆ ಹೀಗೆ ಈಗ ನೋಡುವಾಗಲೇ ಹಾಗೆ ಆಗ್ತಾ ಉಂಟು ಅದರನ್ನು. ಎಂಥ ಅವಸ್ಥೆ ಇದೆ ಅಂತ. ದೊಡ್ಡ ಎಲೆ ತಾಯಿ ಮನೆಗೆ ಹೋಗಿದ್ದರೆ ತರಬಹುದಿತ್ತು, ಅಲ್ಲಿಗೆ ಹೋಗಿಲ್ಲ. ಹಾಗೆ ಇದ್ದದರಲ್ಲಿ ಮಾಡುವ ಅಂತ ಹೊರಟದ್ದು ನಾನು ಮಾಡಲಿಕ್ಕೆ. ನೋಡಿ ಎಷ್ಟು ಸಪೂರ ಬರ್ತಾ ಇದೆ, ಅದು ತುಂಬ ಸಪೂರ ಬರ್ತಾ ಇದೆ. ಅದನ್ನು ಇಡ್ಲಿಕ್ಕೂ ಕಷ್ಟ ನೋಡಿ, ಹೀಗೆ ಇರುವುದನ್ನು, ಇಷ್ಟು ಸಣ್ಣ ಇರುವುದನ್ನು. ತುಂಬ ಕಷ್ಟದಲ್ಲಿ ಇಟ್ಟಿದ್ದೇನೆ ನಾನು ಅದನ್ನು. ಅದರ ಒಳಗೆಯೂ ಎಲೆ ಇಟ್ಟಿದ್ದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ನಾನು ಮೊದಲೇ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಅದು ಕುದೀತಾ ಇದೆ ಅಲ್ಲಿ ನೀರು. ಅಂದರೆ ಇಡುವಾಗ ಬಿಸಿ ಆದರೆ ಸೀದಾ ಕಟ್ಟಿ ಆಗ್ತದೆ, ಇಲ್ಲದಿದ್ದರೆ ಬೆಲ್ಲ ಕಾಯಿ ಸುಳಿ ಇರುವ ಕಾರಣ ನೀರು ಬಿಟ್ಟರೆ ಅಂತ ನಾನು ಹಾಗೆ ಮೊದಲೇ ಹಾಕಿಟ್ಟಿದ್ದೇನೆ ಕುದೀಲಿಕ್ಕೆ. ಇನ್ನು ಇದರಲ್ಲಿ ಮಡಿಸಿ ಮಡಿಸಿ ಅದರೊಳಗೆ ಇಟ್ಟರಾಯ್ತು ಇದರನ್ನೆಲ್ಲ. ಜಾಗ್ರತೆಯಲ್ಲಿ ಅದರೊಳಗೆ ಇಡುದು. ಈಗ ಇನ್ನೊಂದು ಅರ್ಧ ಗಂಟೆ ಬೇಯಬೇಕಿದು. ಸೆಕೆ ಬಂದು ನಾನು ಅರ್ಧ ಗಂಟೆ ಬೇಯಿಸ್ತೇನೆ ಅದನ್ನು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಎಲೆಯದ್ದು. ಚಂದ ಬೆಂದಿದೆ, ಏನಾಗಲಿಲ್ಲ, ಕ್ಲೀನ್ ಬಂದಿದೆ, ಸ್ಮೂತಾಗಿತ್ತು, ಗಟ್ಟಿ ಗಟ್ಟಿ ಏನಿರಲಿಲ್ಲ, ಸರಿ ಇದೆ ನೋಡಿ. ಅದು ನನ್ನ ಈ ಬೆಲ್ಲ ಇದೆಂತ ಅಷ್ಟು ಕಲರ್ ಇಲ್ಲ, ಕಪ್ಪಲ್ಲ, ಆದ ಕಾರಣ ಕಪ್ಪು ಕಪ್ಪಾಗಿ ಕಾಣ್ತಾ ಇಲ್ಲ ನೋಡಿ. ಚಂದ ಬಂದಿದೆ ನೋಡಿ. ತುಪ್ಪ ಹಾಕಿ ತಿನ್ನಲಿಕ್ಕೆ ಇಷ್ಟ ನಮಗೆ, ನಾವು ತುಪ್ಪ ಹಾಕಿ ತಿನ್ನೋದು ಅದರನ್ನು. ಇನ್ನೀಗ ಕಷಾಯ ಮಾಡಲಿಕ್ಕೆ ಹೊರಟೆ ನಾನು. ಅಮೃತ ಬಳ್ಳಿ, ಇದು ಅಮೃತ ಬಳ್ಳಿ ಗುದ್ದಿ ಇಟ್ಟಿದ್ದೇನೆ, ಸಿಪ್ಪೆ ಬರುದಂತ ತೆಗೆದಿದ್ದೇನೆ. ಅದು ಲವಂಗ, ಇದು ಒಳ್ಳೆ ಮೆಣಸು ಒಂದು ಚಮಚ ಹಾಕಿದ್ದೇನೆ, ಅದು ಹಿಪ್ಪಲಿ ಮೂರು, ಶುಂಠಿ ಇಷ್ಟನ್ನು ಜಜ್ಜಿಬಿಟ್ಟು ಒಂದು ಕಷಾಯ ಮಾಡಿದ್ದು. ನಾನು 8 ಗ್ಲಾಸ್ ನೀರಿಟ್ಟು ಅದರ 4 ಗ್ಲಾಸ್ ಬತ್ತಿಸಿ ಕುಡಿಯುವುದು. ನಾವಿಬ್ಬರೇ ಇರೋದು ಹಾಗೆ ಕುಡಿಲಿಕ್ಕಿದ್ರನ್ನು ಅಷ್ಟು ಮಾಡಿ ಕುಡಿತೇವೆ. ಒಳ್ಳೆ ಖಾರ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ ಇದಿಷ್ಟು ಹೀಗೆ ಈ ಥರ ಹಾಕಿದರೆ. ಡೈಲಿ ಮಾಡಿ ಕುಡಿತಾ ಇದ್ದೇವೆ ನಾವು ಅದರನ್ನೀಗ.
ಇಷ್ಟು ನೀರು ಹಾಕಿದ್ದನ್ನು 4 ಗ್ಲಾಸ್ ಮಾಡ್ತೇನೆ ನಾನೀಗ ಆ ನೀರನ್ನು ಕುದಿಸಿ. ಒಳ್ಳೆದಾಗ್ತದೆ ಮಾತ್ರ ಕುಡಿಲಿಕ್ಕೆ ಅದು. ಹಾಗೆ ಈಗ ಕೆಲಸಕ್ಕೆ ಹೊರಟದ್ದೇನು, ಈಗ ನಾನು ಇಲ್ಲೆಲ್ಲ ನೋಡಿ ಬಲ್ಲೆ ಬಲ್ಲೆ ಕಾಣ್ತಾ ಇದೆ ನೋಡಿ, ಅದರನ್ನೆಲ್ಲ ನಾನು ಇನ್ನೀಗ ರೋಡ್ ಸೈಡ್ ಕ್ಲೀನ್ ಕಟ್ಟಿಂಗ್ ಮಾಡ್ತೇನೆ. ಎಲ್ಲ ಕೊಕ್ಕದ ಮರ ನೋಡಿ ಅದು, ಅಲ್ಲೇ ಎಲ್ಲ ಅದರ ಅಡಿಕೆ ಸಸಿ ತೆಂಗಿನ ಮರ ಎಲ್ಲ ರಗಳೆ ಆಗ್ತದೆ ಅದೆಲ್ಲ ಇದ್ದರೆ. ಮತ್ತು ಈಗ ಕಡಿದ್ರೆ ಎಲ್ಲ ಅಡಿಕೆ ಸಸಿ ಬುಡಕ್ಕೆ ಹಾಕ್ಬೋದಲ್ಲ, ಹಾಗೆ ನಾನೆಲ್ಲ ಕಡ್ದದ್ದು. ಕೆಲಸದ ಹುಳು ನಾನು ಇಬ್ಬರೊಟ್ಟಿಗೆ, ಅವಳಲ್ಲಿ ಹುಲ್ಲು ಮಾಡ್ತಾ ಇದ್ಲು, ಅದರ ಎಡೆಯಲ್ಲಿ ಇದ್ರನ್ನೆಲ್ಲ ಬಂದುಕೊಂಡಾಗ ಅಡಿಕೆ ಸಸಿ ಬುಡಕ್ಕೆ ಹಾಕ್ತಾ ಇದ್ಲು. ಕ್ಲೀನ್ ಆಯ್ತು ಈಗ ಆ ಸೈಡು, ನಾವು ಗೆಲ್ಲೆಲ್ಲ ಕಡ್ದು ಕ್ಲೀನ್ ಬಂದಿದೆ ನೋಡಿ. ಇಲ್ಲಿ ಬುಡಕ್ಕೆ ಎಲ್ಲ ಹಾಕ್ತಾ ಇರೋದು. ತೋಟ ಹೌಸ್ ಚಂದಾಗಿದೆ, ಹುಲ್ಲು ಚಂದ ತೆಗೆದಿದ್ದಾಳೆ ಅವಳು, ಚಂದ ಕಾಣ್ತದೆ ಈಗ. ತೆಗೆದಷ್ಟು ಜಾಗ ಅಷ್ಟು ಚಂದಾಗಿದೆ ತೆಗೆದದ್ದು. ಇದು ಕಲ್ಲು ಶುಂಠಿ ನೋಡಿ, ಸಿಬ್ಬಕ್ಕೆ ಹಚ್ಚಿದ್ರೆ ಸಿಬ್ಬ ಹೋಗ್ತದೆ ಅದರಲ್ಲಿ. ಅದರನ್ನು ತೆಗೆದು ಬಿಟ್ಟು ನೀರಲ್ಲಿ ತೆಗೆದು ಬಿಟ್ಟು ಹಚ್ಚಿದ್ರೆ. ಇದು ಲೆಮನ್ ಗ್ರಾಸ್ ನೋಡಿ, ಒಳ್ಳೆದ ಒಳ್ಳೆ ಸ್ಮೆಲ್ ಇದೆ ಅದು. ಅದರನ್ನು ಸಹ ನೀರಿಗೆ ಹಾಕಿ ಕುಡಿಬಹುದು. ರಂಟನ ಹಣ್ಣಾಗಿದೆ ನೋಡಿ, ಅದು ಮೇಲೆ ಇದೆ, ಉದಾಸೀನ ಆಯ್ತು. ಒಂದು ಕೋಲಲ್ಲಿ ಬಡಿದ್ರೆ ಬೀಳ್ಬಹುದು, ಕೊಯ್ಲೇ ಇಲ್ಲ. ದೊಡ್ಡ ಮರ ಅಲ್ಲ, ಏನು ಸಣ್ಣ ಮರ, ಆದರೂ ಕೊಯ್ಲಿಕ್ಕೆಲ್ಲ ಹೋಗಲಿಲ್ಲ. ಕೆಲಸವೇ ಇರುವಾಗ ಅದೆಲ್ಲ ತಿಂದುಕೊಂಡು ಕೂತ್ಕೊಳ್ಳಿಕ್ಕೆ ಮನಸ್ಸೇ ಆಗುದಿಲ್ಲ, ಕೆಲಸ ಮುಗಿಲಿ ಅಂತ. ಮಳೆ ಒಂದೊಂದು ಹನಿ ಬೀಳ್ತಾ ಇತ್ತು ಇಲ್ಲಿ ನೋಡಿ. ಇಲ್ಲಿ ಹೀಗೆ ನಡೆದುಕೊಂಡು ಹೋಗ್ಲಿಕ್ಕೆ ನಂಗೆ ಹೆದರಿಕೆ ಆಗ್ತದೆ, ಜಾರಿ ಬೀಳ್ತದೆ ಅಲ್ಲೆಲ್ಲ ಹೋಗುವಾಗ. ತುಂಬ ಸೊಪ್ಪು ಸಿಕ್ಕಿತ್ತು ಅಲ್ಲಿ, ಉಪ್ಪಳಿಕನ ಮರ ಎಲ್ಲ ಇತ್ತು, ಅದರದ್ದು ತುಂಬ ಸೊಪ್ಪಿತ್ತು. ಮತ್ತೆ ಕೊಕ್ಕದ ಸೊಪ್ಪು, ಅಲ್ಲಿ ಸೈಡಲ್ಲೆಲ್ಲ ಏನೇನೋ ಗಿಡ ಎಲ್ಲ ಇತ್ತು, ಅದರನ್ನೆಲ್ಲ ಕಡ್ದು ದಾಸವಾಳದ ಗೆಲ್ಲು ಹಾಗೆ ತುಂಬ ಸೊಪ್ಪು ಸಿಕ್ಕಿದೆ. ಮತ್ತೆ ಇಲ್ಲಿ ಈಗಲೇ ಕಡ್ದು ಕ್ಲೀನ್ ಮಾಡಿ ಇಟ್ಕೊಳ್ಳದಿದ್ರೆ ನಾಡಿದ್ದು ಇನ್ನು ವಾಪಸ್ ಅಡಿಕೆಗೆ ಆಗುವಾಗ ರೋಡು ಕ್ಲೀನ್ ಬೇಕು ನಮಗೆ. ಹಾಗಾದ ಕಾರಣ ಎಲ್ಲ ಕ್ಲೀನ್ ಮಾಡಿದ್ದು. ಅಡಿಕೆ ಕೊಂಡೋಗ್ಲಿಕ್ಕೂ ಕಾರಲ್ಲೇ ಕೊಂಡೋಗೋದು ಮೇಲೆ ನಾನು ಅಡಿಕೆಯನ್ನೆಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡಿ ರೋಡಿನ ಹುಲ್ಲೆಲ್ಲ ಮಳೆ ಹೋಗ್ಲಿಕ್ಕೆ ಆಗುವಾಗ ತೆಗೆದು ಕ್ಲೀನ್ ಇರಬೇಕು ರೋಡು. ಅದಕ್ಕೋಸ್ಕರ ಅಂದರೆ ಮುಟ್ಟೆ ಇಲ್ಲ, ತುಂಬ ಸೊಪ್ಪಾಗಲಿ ನಮಗೆ. ಮತ್ತೆ ಬೇರೆ ಎಂಥ ಸೊಪ್ಪಿಲ್ಲದ ಕಾರಣ ಹೀಗೆಲ್ಲ ಬಂದದ್ದನ್ನೆಲ್ಲ ಅಡಿಕೆ ಮರದ ಬುಡಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಯಾವುದನ್ನು ತೆಗೆದಿರಲಿಲ್ಲ, ಸ್ವಲ್ಪ ದೊಡ್ಡಾದರೆ ತುಂಬ ಸೊಪ್ಪು ಸಿಗ್ತದೆ ಅಂತ. ಹಾಗೆ ಇಲ್ಲಿ ಕೊಕ್ಕದ ಗೆಲ್ಲು ಮೇಲಿಂದಲೂ ತೆಗಿಬೇಕಿತ್ತು, ನನಗೆ ಅದು ಸಿಗ್ತಾ ಇರಲಿಲ್ಲ. ಅದಕ್ಕೆ ಅಲ್ಲೇ ಸ್ವಲ್ಪ ಹತ್ತಿ ಬಿಟ್ಟು ಕಡ್ದೆ ನಾನು ಅದರನ್ನೆಲ್ಲ. ಅಲ್ಲಿ 2 ಅಡಿಕೆ ತೆಂಗಿನ ಸಸಿ ಮತ್ತೊಂದು ಅಡಿಕೆ ಸಸಿ ಇದೆ, ಅದಕ್ಕೆಲ್ಲ ನೆರಳಾಗ್ತದೆ, ಬಿಸಿಲು ಬೀಳ್ಬೇಕಂತ ಅದರನ್ನೆಲ್ಲ ತೆಗೆದದ್ದು. ಮತ್ತೆ ಕೊಕ್ಕ ಸಿಗುವುದಿಲ್ಲ ಹೇಗಾದರೂ, ಎಲ್ಲ ಬಾವಲಿ ಎಂತ ಕುಂಡೆಚ್ಚ ಏನೆಲ್ಲ ತಿಂತದೆ ಅದರನ್ನೆಲ್ಲ. ಎಂತ ತಿನ್ನುವುದಂತ ನೋಡಿಲ್ಲ ನಾನು, ಅಂತೂ ತಿಂದುಕೊಂಡಿರ್ತದೆ ಸುಮ್ಮನೆ ಅಲ್ಲೆಲ್ಲ ಬಿಡುದು. ಅದಕ್ಕೋಸ್ಕರ ಎಲ್ಲ ಕಡ್ದು ತೆಗೆದೆ. ಸೊಪ್ಪಾಯಿತು, ಇನ್ನೊಮ್ಮೆ ಸಹ ಹಾಗೆ ಸೊಪ್ಪು ಬರುವಾಗ ಕಡ್ದು ಬಿಡುದು. ಅಂತೂ ಬುಡ ತೆಗೆಯುವುದಿಲ್ಲ ನಮಗೆ, ತೋಟಕ್ಕೆ ಸೊಪ್ಪಾಗ್ತದೆ, ಅದಕ್ಕೋಸ್ಕರ ಬಿಟ್ಟು ಇಟ್ಟುಕೊಂಡದ್ದು ಅದರನ್ನೆಲ್ಲ. ಹಾಗೆ ಅದರನ್ನು ಆಚೆ ನೂಕಿ ಅಲ್ಲಿಂದ ಸ್ವಲ್ಪ ಕೆಳಗೆ ಹಾಕ್ಲಿಕ್ಕೆ ಕಷ್ಟ ಆಯ್ತು, ಅದು ಅಲ್ಲಿ ಸಿಕ್ಕಿಕೊಂಡಿತ್ತು. ಮೇಲಿನಿಂದ ಕಡಿಯುವಾಗ ಅದೆಂತ ಎಂತ ಸರಿಯಾಗಿ ಬೇಗ ಬೇಗ ಕಡಿಲಿಕ್ಕೆ ಸಹ ಆಗುದಿಲ್ಲ. ಎಲ್ಲಿಯಾದರೂ ನನಗೆ ತಾಗಿದ್ರೆ ಮತ್ತೆ ನೋಡಿ, ಎಲ್ಲ ಆಯ್ತಲ್ಲಿ ರೋಡ್ ಸೈಡ್ ಕ್ಲೀನ್ ಮಾಡಿ ನನಗೆ ಹೇಗೆ ಕಾಣ್ತದೆ ನೋಡಿ ಈಗ ಅಲ್ಲಿ. ಆಗ ರೋಡೇ ಕಾಣ್ತಾ ಇರಲಿಲ್ಲ, ಅಲ್ಲಿ ಅಷ್ಟು ಇತ್ತು ಬಗ್ಗಿಕೊಂಡೆಲ್ಲ ರೋಡಲ್ಲಿ. ಈಗೆಲ್ಲ ತೆಗೆದು ಕ್ಲೀನ್ ಆಯಿತು. ಇಲ್ಲಿಗೆ ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. Again, it's a legend.